ನಮಸ್ಕಾರ. ನೋಡ್ರಿ, ನಿನ್ನೆ ರಾತ್ರಿ ಮಳೆ ಆಯಿತು ಸಿಂಪಲ್ಲಾಗಿ. ಅಂದರೆ ಇದು ನೋಡ್ರಿ ಹೆಂಗೆ ಬೀಳ್ತಾವೆ ಅಲ್ಲಿ, ಅಳಗಡಿಸೋದು ಇದ್ರ ಅಳಗಡಿಸ್ತಲ್ಲ ಮಿಲಿಬಾಗದ. ಈ ಮಿಲಿಬಾಗ್ ಇದ್ದರೂ ಇದನ್ನು ಒಂದು ಸ್ವಲ್ಪ ಮಳೆ ಆಯ್ತಂದ್ರೆ ಕಡಿಮೆ ಆಗ್ತದೆ. ಆದರೆ ಯಾರ್ಯಾರಿಗೆ ಪ್ರಾಬ್ಲಮ್ ಇಲ್ಲ, ನಮಗೇನು ಪ್ರಾಬ್ಲಮ್ ಇಲ್ಲದ, ಯಾಕಂದ್ರೆ 61 ದಿನ ಆಯ್ತಲ್ಲ, 62 ದಿವಸ. ಹಾಂ, 62 ದಿನ ಆಯಿತು. ನಮ್ಮ ಸ್ಟೇಜಿಗಿರೋ ಪ್ಲಾಟಿಗೆ ಜಾಸ್ತಿ ಪ್ರಾಬ್ಲಮ್ ಆಗಲ್ಲ ಮಳೆ. 50 ದಿನ ಆದ ನಂತರ ಮುಗೀತು, ಏನು ಪ್ರಾಬ್ಲಮ್ ಇಲ್ಲ. 50 ದಿನ ಆದ ನಂತರ ಏನು ಮಳೆ ಏಟಕ್ಕೆ ಆಗಲ್ಲ, ಏನಾಗಲ್ಲ. ಅದ್ರ ನಾರ್ಮಲ್ ಒಂದು ಕೈ ಹೊಡೆದ್ರೆ ಪ್ಲಾಟ್ನಾಗ ದವಣಿ ಇತ್ತಂದ್ರೆ ದವಣಿಕಾಯಿ ಹಾಕೋದು, ಬುರಿ ಇತ್ತಂದ್ರೆ ಬುರಿಕಾಯಿ ಹೊಡೆಯೋದು. ನೋಡ್ರಿ ನೀರು ಅದಾವ, ಮಳೆ ಆಗ್ಯದ ಒಂದು ಸ್ವಲ್ಪ ಸ್ವಲ್ಪ ನೀರು ಇರೋದಿಲ್ಲ. ಆದ್ರೆ ಇನ್ನೊಂದು ಏನು ರಿಕ್ವೆಸ್ಟ್ ಅಪ್ಪ ಅಂತಂದ್ರೆ ಫೋನ್ ನಂಬರ್ ಕೇಳ್ತೀರಿ, ಆಮೇಲೆ ಫೋನ್ ಕಾಂಟ್ಯಾಕ್ಟ್ ಕೊಟ್ಟರೆ ನಮಗೆ ದೊಡ್ಡ ಸಮಸ್ಯೆ ಆಗುತ್ತೆ. ಯಾಕಂದರೆ ನಮ್ಮದು 4 ಎಕರೆ ಪ್ಲಾಟ್ ಅದಾವ, ಆಮೇಲೆ ಮತ್ತು ಬೇರೆ ಬೇರೆ ಕೆಲಸ ಅದ. ನಾವು ಜಾಸ್ತಿ ಲೇಬರಿಗೆ ಹಚ್ಚಲ್ಲ, ಯಾಕಂದರೆ ಎಲ್ಲ ನಾವೇ ಸ್ವಂತ ಮಾಡ್ಕೊತೀವಿ. ನಾವು 4 ಜನ ಅದೀವಿ ಮನ್ಯಾಗ, ಎಲ್ಲ ಸ್ವಂತ ನಾವೇ ಮಾಡ್ಕೊತೀವಿ. ಗೊಬ್ಬರ ಕಟ್ಟೋದಾಗಲಿ, ಆಮೇಲೆ ಸ್ಪ್ರೇ ಮಾಡೋದು, ಇದ್ರಾಗೇನೆ ನಾರ್ಮಲ್ ಕೆಲಸ ಇತ್ತು ಅಂತಂದರೆ ಎಲ್ಲ ನಾವೇ ಮಾಡ್ಕೊತೀವಿ. ಕೂಲಿದವ್ರಿಗೆ ಹಚ್ಚಲ್ಲ ಜಾಸ್ತಿ. ಅದ್ರ ಸಲಿಂದ ನಮಗೆ ನಿಮ್ಮ ಜೊತೆ ಜಾಸ್ತಿ ಕಾಂಟ್ಯಾಕ್ಟ್ ಆಗಿರೋಕ್ಕಾಗಲ್ಲ. ನಾವು ಏನಿದ್ದರೂ ನೀವು ಕಮೆಂಟ್ ಮಾಡಿರಿ, ನಾ ಪ್ರತಿಯೊಂದು ಅದ್ರಾಗ ಟೈಮ್ ಸಿಕ್ತಂದ್ರೆ ಈವ್ನಿಂಗ್ ಟೈಮ ಕಮೆಂಟ್ಸ್ ರಿಪ್ಲೈರೇ ಮಾಡಿರ್ತೀನಿ. ಇಲ್ಲ ಅಂತಂದ್ರೆ ಒಂದು ಯಾವ್ದಾರು ವಿಡಿಯೋ ಮಾಡಿ ನಿಮ್ಮ ಕಮೆಂಟ್ಸ್ ಬಗ್ಗೆ ಎಲ್ಲ ಉತ್ತರವನ್ನು ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ. ಯಾಕಂದ್ರೆ ನಾವು ಅಷ್ಟು ಇದು ಮಾಡಿದವರಲ್ಲ. ಏನು ನಾವು ಹಾಳಾಗಿವಲ್ಲ, ಆ ಹಾಳಾಗಿದ್ರದಿಂದ ನಾವು ಸ್ವಲ್ಪ ಸಿಕ್ಕಿದ ನಾಲೆಜಿಂದ ನಿಮ್ಮ ಜೊತೆ ನಾವು ಹಂಚ್ಕೊತೀವಿ ಅಷ್ಟೇ. ಮತ್ತೇನು ಇದ್ರಾಗ ಪ್ರಾಬ್ಲಮ್ಸ್ ಇರಲ್ಲ ಅಷ್ಟೊಂದು. ಜಾಸ್ತಿ ತಲೆನೂ ಕೆಡಿಸ್ಕೋಬೇಡ್ರಿ, ಸಿಂಪಲ್ಲಾಗಿರುತ್ತೆ, ಸಿಂಪಲ್ಲಾಗಿ ಮೇಂಟೈನ್ ಮಾಡ್ಬೇಕು. ಇದಕ್ಕೆ ಜಾಸ್ತಿ ಹೈ ಲೆವೆಲ್ ಯೂಸ್ ಮಾಡಾಕತ್ತೀವಿ, ಔಷಧ ಹೊಡಿದು ಇವು ಭಾಳ ಮಾಡಿದೀವಿ ಅಂದ್ರೆ ನಮ್ಮ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ಅದ್ರದ್ದು ಬೆಳೆದದ್ದು ಅದಕ್ಕೆ ಅದಕ್ಕೆ ಆಗಿಬಿಡ್ತದೆ. ಈಗ ಅದ್ರ ಸಲಿಂದ ಈಗ ಸದ್ಯಕ್ಕೆ ಇನ್ನೊಂದು ಏನಾಗುತ್ತೆ, ಮೊದಲೆಲ್ಲ ಹೈ ಡೋಸ್ ಹೈ ಕೆಲಸ ಮಾಡ್ಕೋತ ಬಂದು ಒಮ್ಮೆ ಸಿಂಪಲ್ಗೆ ಬಂದ್ರೆ ನಡೆಯಂಗಿಲ್ಲ. ಈಗ ನಡೆಯಂಗಿಲ್ಲ, ಅದು ಹೈ ಯೂಸ್ ಮಾಡಿದವ್ರು ಹೈನೇ ಹೋಗ್ಬೇಕು, ಲೋ ಯೂಸ್ ಮಾಡಿದವ್ರು ಲೋನೇ ಹೋಗ್ಬೇಕು. ಇನ್ನು ಲೋ ಯೂಸ್ ಮಾಡಿದವ್ರು ಹೈ ಮಾಡಿದ್ರೆ ನಡೀತದೆ. ಹೈ ಅಂದ್ರೆ ಸಿಕ್ಕಾಪಟ್ಟಿ ಖರ್ಚು, ಆಮೇಲೆ ಅದಕ್ಕೆ ಔಷಧಗಳು ಗೊಬ್ಬರ ಸಿಕ್ಕಾಪಟ್ಟಿ ಹಾಕಿರ್ತಾರಲ್ಲ, ಅಂಥವ್ರು ಅವ್ರು ಅದೇ ಲೆವೆಲೇ ಮೇಂಟೈನ್ ಮಾಡಬೇಕಾಗ್ತದೆ. ಇಲ್ಲಾಂದ್ರೆ ನಡೆಯಂಗಿಲ್ಲ, ಅದು ಹಾಳಾಗುತ್ತೆ, ರಿಯಾಕ್ಷನ್ ಆಗುತ್ತೆ. ಕಾಳು ನೋಡ ಹೆಂಗೆ ರೌಂಡ್ ಆಗೈತೆ ಅಲ್ಲ, ಫುಲ್ ಸಾಕದು ಜಾಸ್ತಿ. ಈ ಮಳೆ ಇನ್ನೊಂದು ನಮ್ಮ ಈ 50 ದಿನ ಆದನಂತ ಪ್ಲಾಟಿನವ್ರಿಗೆ ಮಳೆ ಇನ್ನೊಂದು ದೊಡ್ಡ ಅನುಕೂಲ. ಏನಪ್ಪ ಅಂತಂದ್ರೆ ನಾವು ಸಿಕ್ಕಾಪಟ್ಟಿ ಔಷಧ ಹೊಡೆದಿರ್ತೀವಲ್ಲ, ಆ ಔಷಧ ಎಲ್ಲ ಕಲಿ ಅದು ಪೌಡ್ರ್ ತಪ್ಪಲ ಮ್ಯಾಗ ತಪ್ಪಲ ಮೇಲೆ ಕೂತಿರ್ತೀವಿ, ಎಲ್ಲ ತೊಳೆದು ಹೋಗಿಬಿಡ್ತಾವ. ಅದೊಂದು ಭಾರಿ ನಮ್ಗೆ. ಆಮೇಲೆ ಅವು ರಂಧ್ರಗಳು ಇರ್ತಾವೆ ತಪ್ಪಲ್ದಾಗ, ಆ ರಂಧ್ರಗಳ ಮೇಲಿಂದ ಒಟ್ಟು ಅದು ಇದ್ರಾಗ ಚೆಕ್ ಮಾಡಿದ್ರೆ ಇಲ್ಲಿ ಪೂರ ರಂಧ್ರಗಳು ಅದ್ರ ಮೇಲೆ ಪೌಡರ್ ಕೂತಿ ಬ್ಲಾಕ್ ಮಾಡಿಬಿಟ್ಟಿರ್ತದೆ. ಈ ಮಳೆ ಆಗಿಬಿಡ್ತಂದ್ರೆ ಏನಾಗಿಬಿಡ್ತದೆ, ತೊಳೆದು ಹೋಗಿಬಿಡ್ತದೆ. ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಸರಿ ಅನುಕೂಲ ಆಗ್ತದೆ. ನಮ್ಮ 50 ರಿಂದ ಈ ಕಡೆ ಎಲ್ಲ ಈ ಥರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇದಕ್ಕಿಂತ ಮುಂಚೆದವ್ರದ್ದು ಹೆಂಗೆ ಹಣೆ ಬರ ಇಲ್ಲ, ಅವ್ರಿಗೆ ಒಂದು ಸ್ವಲ್ಪ ಹೈರೇನ್ ಮಾಡುತ್ತೆ. ಫ್ಲವರಿಂಗ್ ಸ್ಟೇಜ್ ದವರಿಗೆ 21-22 ದಿನ ಹಿಂಗದ ಅಂತ ಹೇಳ್ತಾರಲ್ಲ, 21-22 ದಿನದವ್ರಿಗೆ ಒಂದು ಸ್ವಲ್ಪ ದವಣಿ ಅಟ್ಯಾಕ್ ಆದ್ರೆ ಆಗ್ಬೋದು. ಆಮೇಲೆ ಅವ್ರಿಗೂ ಏನು ಆಗಂಗಿಲ್ಲ, ದವಣಿದು ಒಂದು ಕೈ ಅಥವಾ 2 ಕೈ ಹೊಡ್ಕೊಂಡ್ರೆ ಏನೂ ಆಗಂಗಿಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ 34 ದಿವಸ ಹಿಡ್ಕೊಂಡು ಮುಂದೆ 47-48 ದಿವಸ ತನಕ ಇದು ಫ್ಲವರಿಂಗ್ ಹಂತ ಇದು. ಇದು 48 ದಿವಸ ತನಕ ಫ್ಲವರಿಂಗ್ ಹಂತ ಇದು. ಈ ಹಂತದಾಗ ಇದ್ದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಪ್ರಾಬ್ಲಮ್ ಅಂತಂದ್ರೇನು, ನೀರು ಜಾಡಿಸ್ಬೇಕು. ಆಮೇಲೆ ಒಂದು ಸ್ವಲ್ಪ ಕಾಳು ಉದರ್ಲಾರಂಗೆ ಕೊಳಿ ರೋಗಿನ ಸಲುವಾಗಿ ನೆಟಿವ್ ಹೊಡಿಬೇಕು, ಕ್ಯಾಪ್ಟಾಪ್ ಹೊಡಿಬೇಕು. ಅಲ್ಲ ಒಮ್ಮೆ ನೆಟಿವಕ್ಕೆ ಹೋದ್ರೆ ನೆಟಿವಕ್ ಇದು ಪ್ಲಾಟಿನ ಇದ್ರ ಮೇಲೆ ಹೋಗ್ಬೇಕು. ಅಲ್ಲಿ ಕಾಳು ಉದುರ್ಸ್ಕೊಂಡಿತ್ತಿಲ್ಲ ಅಂತಂದ್ರೆ ನೆಟಿವಕ್ ಹೊಲಕ್ಕೆ ಬರಲ್ಲ, ಕ್ಯಾಪ್ಟಾಪ್ ಬೋರನ್ನ ಕ್ಯಾಲ್ಸಿಯಂ. ಮತ್ತೊಮ್ಮೆ ಮತ್ತೆ ಇದ್ರ ಪ್ರಮಾಣ ಎಲ್ಲ ಇಲ್ಲಿ ಹೇಳಿಲ್ಲ ಅಂತ ಅನ್ಕೋಬೇಡ್ರಿ, ನಮ್ಮ ಚಾನಲ್ದಾಗ ಎಲ್ಲ ವಿಡಿಯೋಗಳ್ದಾಗ ಅದಾವ, ಹಿಂದೆ ಚೆಕ್ ಮಾಡ್ಕೋರಿ. ಮತ್ತು ನೀವು ಪ್ರಮಾಣ ಹೇಳಿಲ್ರಿ ಅಂತಂದ್ರೆ ಹಿಂದಿನ ವಿಡಿಯೋಗಳು ನೋಡ್ರಿ ನೀವು, ಅಷ್ಟು ನಮ್ಮ ಚಾನಲ್ದಾಗೆಲ್ಲ
ಇನ್ನೊಂದು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ಹಿಡಿಯೋ ನೋಡಿದ್ರೆ ನಮ್ದು ಅರ್ಥ ಆಗಂಗಿಲ್ಲ. ನಮ್ಗೆ ಎಲ್ಲ ಹಿಡಿಯೋಳದಾಗ ಒಂದೊಂದೊಂದೊಂದು ವಿಷಯ ಇರ್ತದ, ಒಂದೊಂದು ಪ್ರಮಾಣ ಹೇಳಿರ್ತೀವಿ. ಒಂದು ಹಿಡಿಯೋ ನೋಡಿ ಇದು ಪ್ರಮಾಣ ಹೇಳಿಲ್ಲ ಹಿಂಗಂದ್ರೆ ಇಲ್ಲ, ಅದು ಇನ್ನೊಂದು ಹಿಡಿಯೋದಾಗ ಇದ್ದೇ ಇರುತ್ತೆ, ಇದ್ದೇ ಇರುತ್ತ. ಇನ್ನು ನೋಡಿ ಹೆಂಗಾಗೈತೆ ಚಂದ ಇದು ಫಿಟ್ ಆಗುತ್ತೆ, ಫಿಟ್ ಆಗುತ್ತೆ. ಇದು ಇದು ನಾರ್ಮಲ್ ನಾರ್ಮಲ್, ಇದು ಜಾಸ್ತಿ ಫಿಟ್ ಆಗುತ್ತೆ, ಜಾಸ್ತಿ ಫಿಟ್ ಆಗುತ್ತೆ. ಇದು ಅಂತರೂ ಒಟ್ಟು ಫಿಟ್ ಆಗಂಗಿಲ್ಲ, ಅದೇನು ಫಿಟ್ ಆಗಲ್ಲ ನೋಡಲ್ಲ ಸೈಜ್. ಇದು ನಾವು ಜಿ ಎ ಮಾಡ್ಕೊಂಡಿದ್ದೀವಲ್ಲ, ಯಾವ್ದಂದ್ರೆ ಗೋದ್ರೇಜ್ ಕಂಪ್ನಿದ ಡೈಮೋರ್ ಕಂಬೈನ್ ಜಿ ಎ 6 ಬಿ ಹಾಕಿವಲ್ಲ, ಅದ್ರ ಎಫೆಕ್ಟ್ ಈಗ ಅದನ್ನು ಒಂದು. ಇನ್ನೊಂದು ಈ ಮಳಿ, ಈ ಮಳಿ ಅಂದ್ರೆ ಅದಕ್ಕೊಂಥರ ಜಿ ಎ ಮಾಡ್ದಂಗಲ್ಲ, ಎರಡು ಒಂದು ಗ್ರಾಮ್ ಒಂದು ಗ್ರಾಮ್ ಹಾಕಿ ಜಿ ಎ ಮಾಡ್ದಂಗ, ಜಿ ಎ ಮಾಡ್ದಂಗೆ ಇದು ಒಂದು. ಇದು ಭಾರಿ ಇದೆ ಮಳೆ ಅನ್ಕೂಲ ಈ ಸ್ಟೇಜ್ನಾಗಿದ್ದವ್ರಿಗೆ, ಈ ಸ್ಟೇಜ್ ಅದು 55 to 62 63 days ತನಕ ಮುಂದಿದ್ದವ್ರಿಗೆ ನಡೀತದ, ಏನ್ ಪ್ರಾಬ್ಲಮ್, ಏನ್ ಪ್ರಾಬ್ಲಮ್ ಇಲ್ಲ. ಈ ಒಟ್ಟು 50 ದಿನ ಮುಗಿತಂದ್ರೆ ಆಯ್ತು, ಈ ಮಳೆ ಆದಟ್ ಅನುಕೂಲ ಅವ್ರಿಗೆ. ಇನ್ನೇನದ ಸ್ವಲ್ಪ ಬುರಿ ಒಂದೇ ಅಟ್ಯಾಕ್ ಇಲ್ಲ, ಮತ್ತೊಂದು ಏನು ಅಟ್ಯಾಕ್ ಆಗಲ್ಲ. ಬುರಿ ಆಮೇಲೆ ಮಿಲಿಬಾಗ್ ಇದ್ರು ಒಂದು ಸಮ್ ಪರ್ಸೆಂಟ್ ತೊಳಿತದ ಮಳೆಗೆ, ಸ್ವಲ್ಪ ಅಷ್ಟು ತೊಳೆಯಲ್ಲ, ಸಮ್ ಪರ್ಸೆಂಟ್ ಅಷ್ಟೇ ಜಿಗಿ ತೊಳಿತದ. ಅದಕ್ಕೆ ಮಾಡೋಣಲ್ಲ ನೆಕ್ಸ್ಟ್ ಒಂದು ಮಿಲಿಬಾಗ್ ನಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಪ್ಲಾಟ್ನ ಕಾಣಿಸ್ಕೊಂಡದ, ಸ್ವಲ್ಪ ಮಾಡಬೇಕದು ನಾವು, ಅದಕ್ಕೆ ಔಷಧನ ಸ್ಪ್ರೇ ತೊಗೋಬೇಕು. ಅದು ಸ್ಪ್ರೇ ಮಾಡುವಾಗೆ ತೋರಿಸ್ತೀನಿ, ಅದು ಈಗ ಮಾಡತ್ತಿಲ್ಲ. ಸ್ಪ್ರೇ ನಾವು ಮಿಲಿಬಾಗ್ ಏನು ಮಾಡ್ಕೊತೀವಿ ಅಂತಂದು ನೋಡತ್ತಿರಂತ. ಸಿಂಪಲ್ ಅದ, ಅದರದೇ ನಟ್ ಖರ್ಚು ಜಾಸ್ತಿ ಇಲ್ಲ, ಸಿಂಪಲ್ ಆಗಿ ಖರ್ಚು. ನಾವು ಮನೆಗೆ ಯೂಸ್ ಮಾಡ್ಕೊತೀವಲ್ಲ ಅದೇ ಐಟಮ್ಸಿಂದನೇ ತೆಗಿಬೇಕು, ಅದನ್ನು ಪ್ರತಿನಿತ್ಯ ಯೂಸ್ ಮಾಡೋ ಮಟೀರಿಯಲೇ ಯೂಸ್ ಮಾಡಿ ತೆಗಿತೀವಿ ನಾವು, ಅದು ಮನೆ ಕೆಲಸಕ್ಕೆ ಯೂಸ್ ಮಾಡ್ತಾರ. ಕೆನೋಪಿ ಬುಕ್ಕಳು ಬಂದದ ಇಲ್ಲಿ, ಅದ್ರಾಗ ತಲೆಗತ್ತ ನೀರು ಬೀಳಾಕತ್ತಾವ. ಇಷ್ಟ ಆಯ್ತು ನೋಡ್ರಿ ಎಲ್ಲ ಅದ್ರ ದ್ರಾಕ್ಷಿದ. ಕರೆಂಟ್ ಬಂದು ಅನಿಸ್ತು, ಬೋರ್ ಚಲೋ ಆಗ್ಯಾವ. ಈಗ ಬಿಸಿಲು ಬಿಟ್ಟದ್ರಿ, ನಿನ್ನೆ ರಾತ್ರಿ ಮಳೆ ಆಗ್ಯದ, ಈಗ ಮುಂಜಾನೆ ಬಿಸಿಲು ಬಿಟ್ಟದ. ನಿಂಬೆ ಗಿಡಕ್ಕೆ ಜಿಗಿ ಬಿದ್ದೈತೆ, ಅದು ಅನುಕೂಲ ಆಯ್ತು. ನಾವು ನಿಂಬೆ ಗಿಡಕ್ಕೆ ತೊಳೆದು ಬಿಡ್ತದ, ಇನ್ನೊಂದು ಸ್ವಲ್ಪ ಅದು ಸೀರ ಅದಕ್ಕೆ ಸೀರಿಂದ ಒಂದು ಔಷಧ ಹೊಡೆದು ಬಿಡ ನೀವು. ಮತ್ತೆ ಹಂಗೆ ಇನ್ನೊಂದು ಸಮಸ್ಯೆ ಏನಪ್ಪ ಅಂತಂದ್ರೆ, ಈ ಫೋನ್ ನಂಬರ್ ಆಗಳನೇ ಹೇಳಿದ್ದೆ ಏನು ಸಮಸ್ಯೆ ಆಗುತ್ತೆ ಅಂತಂದು, ಬಟ್ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ. ಫೋನ್ ನಂಬರ್ ಕೊಟ್ಟರೆ ನಮ್ಗೆ ನಾವು ಜಾಸ್ತಿ ಲೇಬರ್ ಹಚ್ಚಲ್ಲ, ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕಾಗತ್ತೆ. ಈಗ 4,000 ಜನ ಫಾಲೋವರ್ಸ್ ಇರ್ತೀರಿ, ಎಲ್ಲರ ಜೊತೆ ಒಂದೊಂದು ನಿಮಿಷ ಎರಡು ನಿಮಿಷ ಮಾತಾಡಿದ್ರೆ ನಮ್ಗೆ ಟೈಮೇ ಸಾಲಲ್ಲ, ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ಏನೇ ನಿಮ್ಮ ಪ್ರಾಬ್ಲಮ್ ಇತ್ತು ಅಂತ ಅನ್ಕೋರಿ, ಅವತ್ತು ಕಮೆಂಟ್ ಮಾಡಿರಿ, ನೀವೆಲ್ಲ ನಾ ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಕೆಲವೊಂದು ಸಮಸ್ಯೆಗಳ ಬಗ್ಗೆ ಆಲ್ರೆಡಿ ವಿಡಿಯೋಗಳು ಅದಾವೆ, ಕೆಲವೊಂದು ಸಮಸ್ಯೆಗಳ ಬಗ್ಗೆ ವಿಡಿಯೋಗಳು ಇಲ್ಲ. ಅದಕ್ಕೆ ಅವು ಎಲ್ಲ ವಿಡಿಯೋಗಳನ್ನು ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಂದು ಮೊಬೈಲ್ ಸಣ್ಣದದ ರೀ, ದೊಡ್ಡದಿಲ್ಲ, ಸುಮ್ಮ ಸಿಂಪಲ್ ಆಗ್ಯದ. ಅದ್ರ ಮ್ಯಾಗೆ ಮೇಂಟೈನ್ ಮಾಡ್ಬೇಕಂದ್ರೆ ಸ್ಟೋರೇಜ್ ಸಾಲಲ್ಲ, ಎಲ್ಲ ಕಡೆ 16 GB ಸ್ಟೋರೇಜ್ ಅದ. ಅದ್ರಾಗ 10-11 GB ತನ ನಂದು ಎಡಿಟಿಂಗ್ ಮಾಡೋಕ್ಕೆ ಆ್ಯಪ್ಗಳು ಮತ್ತು ನಂದು ಪರ್ಸ್ನಲ್ ಯೂಸ್ ಮಾಡೋಕ್ಕೆ ಆ್ಯಪ್ಗಳು ಇದೇ ತುಂಬಿಬಿಟ್ಟದೆ ಅದ್ರಾಗ. ಅದಕ್ಕೆ ಜಾಸ್ತಿ ಸ್ಪೀಡಾಗಿ ವಿಡಿಯೋಗಳು ಮಾಡಿ ಇಟ್ಕೊಂಡು ಹಾಕ್ಬೇಕಂದ್ರೆ ನಂಗೆ ಸ್ಟೋರೇಜ್ ಸಾಲಲ್ಲ. ನಂಗೆ ಒಂದು ವಿಡಿಯೋ ಮಾಡೋದನ್ನಂದ್ರೆ ನೆಕ್ಸ್ಟ್ ವಿಡಿಯೋ ಇದು ಬಿಡುತ್ತಾನೆ ನನಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಬರಲ್ಲ, ಯಾಕಂದ್ರೆ ಸ್ಟೋರೇಜ್ ಇಲ್ಲ ನನ್ನ ಮೊಬೈಲ್ದಾಗ. ಅದಕ್ಕೆ ಇಷ್ಟರೊಳಗೆ ಪ್ರಾಬ್ಲಮ್ ಇದ್ದರೂ ಅದನ್ನು ಹೆಂಗೋ ಇದು ಮಾಡ್ಕೊಂಡು ಮ್ಯಾನೇಜ್ ಮಾಡ್ಕೊಂಡು ನಿಮ್ಗೆ ವಿಡಿಯೋ ಕೊಡಾತೀನಿ, ನಾವು ಮಾಡಿದ್ದೆಲ್ಲ ತೋರಿಸಾತೀವಿ. ದಯವಿಟ್ಟು ಯಾರು ಎಲ್ಲರೂ ಸಹಕರಿಸ್ಬೇಕು, ಫೋನ್ ನಂಬರ್ ಮಾತ್ರ ಕೇಳಬೇಡ್ರಿ. ಏನೇ ಸಮಸ್ಯೆ ಇದ್ದರೂ ಹೇಳ್ರಿ, ನಾವು ಅದ್ರ ಬಗ್ಗೆ ಹೇಳ್ತೀವಿ. ಇಲ್ಲ ಅದ್ರ ಬಗ್ಗೆ ವಿಡಿಯೋ ಇದ್ದು ಅಂದ್ರೆ ನಾನು ನಿಮಗೆ ವಿಡಿಯೋದ ಲಿಂಕ್ ಕಮೆಂಟ್ ಮಾಡ್ತೀನಿ, ಅಲ್ಲಿ ನೋಡಿಕೊಂಡು ಜಾಸ್ತಿ ಇದು ಮಾಡ್ಕೋಬೇಡ್ರಿ. ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋರಿ ಜಲ್ದಿ, ಆದರೆ ಜಾಸ್ತಿ ಖರ್ಚು ಮಾಡಿ ಸಾಲ್ವ್ ಮಾಡಬೇಡ್ರಿ.